ಕೆಲವರಿಗೆ ಟಿಕೆಟ್ ತೆಗೆದುಕೊಳ್ಳುವವರೆಗೂ ಒಂದಿಷ್ಟು ಟೆನ್ಷನ್ ಟಿಕೆಟ್ ತೆಗೆದುಕೊಂಡ ಮೇಲೆ ಇನ್ನೊಂದಿಷ್ಟು ಟೆನ್ಷನ್ ಈಗ ಹಾಗೆ ಆಗಿದೆ ಚಿಕ್ಕಬಳ್ಳಾಪುರ ಟಿಕೆಟ್ ಅನ್ನ ಸುಧಾಕರ್ ಅವರಿಗೆ ಕ್ಷೇತ್ರ ಗೆಲ್ಲೋ ಸವಾಲೀಗ ಕ್ಷೇತ್ರ ಗೆಲ್ಲೋಕೆ ಜೆಡಿಎಸ್ ಬಿಜೆಪಿ ನಾಯಕರ ಮನೆಗೆ ಸುಧಾಕರ್ ಅವರು ಪರೇಡ್ ಮೇಲೆ ಪರೇಡ್ ಮಾಡ್ತಾ ಇದ್ದಾರೆ ಬಟ್ ಎಸ್ ಆರ್ ವಿಶ್ವನಾಥ್ ಅವರ ವಿರೋಧವನ್ನ ಕಟ್ಟಿಕೊಂಡಿದ್ದಾರೆ ಸುಧಾಕರ್ ಏನ್ ಸಂಬಂಧ ಅಂದ್ರೆ ಯಲಂಕಾದಲ್ಲೇನೆ ನಾಲ್ಕು ಲಕ್ಷದ ಅರವತ್ ಸಾವಿರ ಮತದಾರರಿದ್ದಾರೆ ಗೋಬ್ಯಾಕ್ ಸುಧಾಕರ್ ಕ್ಯಾಂಪೇನ್ಗೆ ವಿಶ್ವನಾಥ್ ಬೆಂಬಲಿಗರು ಮುಂದಾದ್ರು ಸೊ ಮಾದಾ ನಾಯಕನ ಹಳ್ಳಿಯಲ್ಲಿ ಗೋ ಬ್ಯಾಕ್ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟರು ಸೊ ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈಗ ಕಾಂಗ್ರೆಸ್ನ ಐದು ಶಾಸಕರ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಯಾವ ರೀತಿ ಫೈಟ್ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಸದ್ಯಕ್ಕೆ ಸುಧಾಕರ್ ಅವರಿಗೆ ಈಗ ಟಿಕೆಟನ್ನು ಸಿಕ್ಕಿದೆ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕಿಂತಲೂ ಹೆಚ್ಚಾಗಿ ಎಸ್ ಆರ್ ವಿಶ್ವನಾಥ್ ಅವರನ್ನು ಮನವೊಲಿಸುವುದು ಅವರ ಬೆಂಬಲಿಗರ ಮನವೊಲಿಸೋದು ಬಹಳ ದೊಡ್ಡ ಸವಾಲಿದೆ ನನ್ನ ಸಹೋದ್ಯೋಗಿ ಚಿಕ್ಕಬಳ್ಳಾಪುರದಿಂದ ಮುದ್ದು ಕೃಷ್ಣನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಧುಕೃಷ್ಣ ಈಗ ಸುಧಾಕರ್ ಅವ್ರ ಟಿಕೆಟ್ ಸಿಗೋವರೆಗೂ ಕೂಡ ಎಸ್ ಆರ್ ವಿಶ್ವನಾಥ್ ಅವ್ರ ಜೊತೆಗೆ ಒಂದು ಫೈಟ್ ನಡೀತಾ ಇತ್ತು ಟಿಕೆಟ್ ಸಿಕ್ಕಾದ ನಂತರ ಈಗ ಫೈಟ್ ನಡೆಯುತ್ತೋ ಅಥವಾ ಕಾಲಿಗೆ ಬಿದ್ದುಬಿಟ್ಟು ಬನ್ನಿ ಜೊತೆಗೆ ಅಂತ ಹೇಳ್ತಾರೋ ಎಸ್ ಆರ್ ವಿಶ್ವನಾಥ್ ಅವರು ಇದಕ್ಕೆ ಅವರ ಬೆಂಬಲಿಗರ ಜೊತೆಗೆ ನಿಲ್ಲುವಂತಹ ಲಕ್ಷಣಗಳು ಏನಾದರೂ ಕಾಣಿಸ್ತಾ ಇದೆ ಮಾಹಿತಿ ಖಂಡಿತ ಅರುಣ್ ಬಹಳಷ್ಟು ಕಾತುರ ಕುತೂಹಲವನ್ನ ಕೆರಳಿಸಿದಂತಹ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಅಧಿಕೃತವಾಗಿ ಅಂತಿಮವಾಗಿ ಸುಧಾಕರ್ ಪಾಲಾಗಿದೆ ಹಾಗಾಗಿ ಸಹಜವಾಗಿ ಪ್ರಬಲ ಪ್ರತಿಸ್ಪರ್ಧಿ ಎಸ್ ಆರ್ ವಿಶ್ವನಾಥ್ ಅವರ ವಿರೋಧವನ್ನ ಈಗ ಸುಧಾಕರ್ ಹೆದರಿಸಲೇಬೇಕು ಅನಿವಾರ್ಯವಾಗಿ ಕಾರಣ ಯಾಕೆ ಅಂತಂದ್ರೆ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರ ಸಂಖ್ಯೆಯನ್ನು ತಗೊಂಡ್ರೆ ನಾವು ಬರೋಬರಿ ಹತ್ತೊಂಬತ್ತುವರೆ ಲಕ್ಷ ಓಟ್ ಇದೆ ಅದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುವಂತದ್ದು ಆರು ಲಕ್ಷದ ಇಪ್ಪತ್ತು ಸಾವಿರ ಹೋಟು ಉಳಿದಂತಹ ಓಟ್ ಏನಿದೆ ಅದು ಕೂಡ ಬೆಂಗಳೂರು ಗ್ರಾಮಾಂತರ ಮತ್ತು ವಿಧಾನಸಭಾ ಸೇರಿಕೊಂಡಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಾಲ್ಕು ಲಕ್ಷದ ಅರವತ್ತು ಸಾವಿರ ಓಟು ಅಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಎರಡು ಕ್ಷೇತ್ರ ಮಾಡಬಹುದು ಅದಕ್ಕಿಂತ ಹೆಚ್ಚಿನ ಮತ ಯಲಂಕದಲ್ಲೇ ಇರುವಂತದ್ದು ಹಾಗಾಗಿ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಡಿ ಮಿಡಿತ ಗೊತ್ತು ಪಕ್ಕದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿಗಳಾಗಿದ್ರು ಅಲ್ಲೂ ಕೂಡ ಒಂದಷ್ಟು ಬೆಂಬಲಿಗರು ತಮ್ಮ ಬೆಂಬಲಿತರನ್ನ ಪಡೆಯನ್ನು ಕಟ್ಕೊಂಡಿರಬಹುದು ಆದರೆ ಯಲಂಕದಲ್ಲಿ ಇದುವರೆಗೂ ಕೂಡ ಸುಧಾಕರ್ ಅವರ ಬೆಂಬಲಿಗರನ್ನ ಅಲ್ಲಿ ಇವರ ಒಂದು ಪಾರುಪತ್ಯವನ್ನ ಸಾಧಿಸುವಂತಹ ಕೆಲಸ ಆಗಿಲ್ಲ ಅಲ್ಲಿ ಏನಿದ್ರು ಕೂಡ ಎಸ್ ಆರ್ ವಿಶ್ವನಾಥ್ ಅವರದೇ ಪಾರುಪತ್ಯ ಹಾಗಾಗಿ ಈಗ ಎಸ್ ಆರ್ ವಿಶ್ವನಾಥ್ ಅವರ ಬೆಂಬಲಿಗರು ಸುಧಾಕರ್ ಅವರಿಗೆ ಯಾವ ರೀತಿ ಬೆಂಬಲವನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ಸುಧಾಕರ್ ಅವರ ಗೆಲ್ಲುವಂತಹ ಅಂತರ ಕೂಡ ನಿರ್ಮಾಣ ಆಗುತ್ತೆ ಗೆಲ್ತರ ಸೋಲ್ತರ ನಿರ್ಧಾರ ಆಗುತ್ತೆ ಈಗಾಗಲೇ ಕೂಡ ಯಲಂಕಾದಲ್ಲಿ ಇವತ್ತು ಬೆಂಬಲಿಗುರು ಸುಧಾಕರ್ ಗೋ ಬ್ಯಾಕ್ ಅಭಿಯಾನವನ್ನ ಕೂಡ ಆರಂಭ ಮಾಡಿರುವಂತದ್ದು ಹಾಗಾಗಿ ವಿರೋಧಿಗಳ ಇವತ್ತು ವಿಶ್ವನಾಥ್ ಅವರ ವಿರೋಧವನ್ನ ಮತ್ತೆ ನವರ ಕೆಲ ಆಂತರಿಕ ವಿರೋಧಗಳಿದೆ ಅವರನ್ನು ಕೂಡ ಯಾವ ರೀತಿ ಮನೆತರಿಸಿ ಇವರು ಗೆಲುವಿನ ದಾರಿಯನ್ನ ಕಾಣ್ತಾರೆ ಅಂತಕ್ಕಂಥದ್ದು ಕುತೂಹಲಕರವಾಗಿರುವಂತಹ ವಿಚಾರ ಅರುಣ್ ಓಕೆ ಮಧುಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು